ಮಜ್ಜಿಗೆ ಉಪಯೋಗಿಸಿ ಮಾಡಿದ ಅಕ್ಕಿ ರೊಟ್ಟಿ ಇದು. ತುಂಬ ಸಾಫ್ಟಾಗಿ ಮೃದುವಾಗಿರುತ್ತೆ. ಯೂಶ್ವಲಿ ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡಬೇಕಾದ್ರೆ ಏನು ಮಾಡ್ತೀವಿ ಹೇಳಿ? ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತೀವಿ ಅಂದರೆ ನೀರು ಉಪಯೋಗಿಸ್ತೀವಿ. ನೀವೇನಾದ್ರು ಮಜ್ಜಿಗೆ ಅಂದರೆ ನೀರು ಮಜ್ಜಿಗೆ ಉಪಯೋಗಿಸ್ಕೊಂಡು ಇಷ್ಟು ಅಕ್ಕಿಗಿನ ಸಾಫ್ಟ್ ರೀ, ಮಲ್ಲಿಗೆ ಹೂಗಿನ ಸಾಫ್ಟ್, ಕೇವಲ 5-10 ನಿಮಿಷದಲ್ಲಿ ಒಳ್ಳೆ ಬ್ರೇಕ್ಫಾಸ್ಟು, ಒಳ್ಳೆ ಟಿಫನ್ನು, ಸಾಯಂಕಾಲ ಸ್ನ್ಯಾಕ್ಸ್ಗೆ, ನೈಟ್ ಡಿನ್ನರ್ಗೆ, ನಾವು ಡಯಟ್ ಮಾಡ್ತಿದ್ದೀವಿ ಅಂಥವ್ರಿಗೂ ಅಷ್ಟೇ ನೋಡಿ. ಎಷ್ಟು ಸಾಫ್ಟಾಗಿ ಎಷ್ಟು ತೆಳ್ಳುಕಿದೆ ನೋಡಿ, ನೀವೇ ನೋಡಿ, ಒಬ್ಬಟ್ಟಿಗಿನ ತೆಳ್ಳುಕಿದೆ. ಇದನ್ನು ಮಾಡೋಕ್ಕೆ ನಾನು 1 ತೊಟ್ಟು ನೀರು ಹಾಕಿಲ್ಲ, 2 ತೊಟ್ಟು ಎಣ್ಣೆ ಮತ್ತು 1 ಬಟ್ಟಲಷ್ಟು ನೀರು ಮಜ್ಜಿಗೆ. ಬನ್ನಿ, ಇಲ್ಲಿ ನಾನ್ ಸ್ಟಿಕ್ ಕಡಾಯಿ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ನೀರು ಮಜ್ಜಿಗೆ ಹಾಕ್ತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದಕ್ಕೆ ನಾನಿಲ್ಲಿ 1/4 ಬಟ್ಟಲಷ್ಟು ಗೋಧಿ ಹಿಟ್ಟು ಹಾಕಿ 1 1¼ ಬಟ್ಟಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ಇದು ನಾನು ಇಬ್ಬರಿಗೆ ಮಾಡ್ತಾಯಿದ್ದೀನಿ. ತುಂಬ ಮೃದುವಾಗಿ, ಸಾಫ್ಟಾಗಿ, ಟೇಸ್ಟಿಯಾಗಿ, ಫ್ಲಫಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ, ಬೇಕಿದ್ದರೆ ಎಳ್ಳು ಹಾಕ್ಕೊಳ್ಳಿ. ಒಂದ್ಸಲ ಚೆನ್ನಾಗಿ ಕೈ ಆಡಿಬಿಟ್ಟು ಮೀಡಿಯಮ್ ಟು ಸಿಮ್ ಫ್ಲೇಮಲ್ಲಿ ಇರಬೇಕು. ನಾ ಹೇಳ್ದಂಗೆ 1 ಬಟ್ಲು ನೀರು ಮಜ್ಜಿಗೆಗೆ 1/4 ಬಟ್ಲಿಗಿನ 1/4 ಬಟ್ಲು ಕಮ್ಮಿ ಗೋಧಿ ಇಟ್ಟು 1 ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಸಾಕು. ನಾವಿಲ್ಲೆಲ್ಲೂ ನಾವು ನೀರು ಆ್ಯಡ್ ಮಾಡಿಲ್ಲ, ಮತ್ತು 2 ತೊಟ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಚೂರು ಗಂಟಾಗದೆ ನೋಡಿ, ಫುಲ್ಲು ನಾನ್ ಸ್ಟಿಕ್ ಕಡಾಯಿ, ನೀವೇ ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ನಿಮಗೆ ಉಂಡೆ ಆಕಾರ, ಅಂದರೆ ಚಪಾತಿ ಉಂಡೆ ಎಲ್ಲ ಬರುತ್ತಲ್ಲ, ಇಟ್ಟು ಆ ಆಕಾರಕ್ಕೆ ಸ್ಪ್ಯಾಚುಲಲ್ಲಿ ನೀಟಾಗಿ ಬಂದ್ಬಿಡುತ್ತೆ. ನಾವೇನು ಕೈ ಆಡಿಸೋದೇ ಬೇಡ. ಸೊ ಈ ಥರ ಅದು ಚೆನ್ನಾಗಿ ಬೇಯಬೇಕು, 2-5 ನಿಮಿಷ ಬಿಟ್ಬಿಡೋಣ. ಒಬ್ಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೆ, ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಯೂಶ್ವಲಿ ಅಕ್ಕಿ ರೊಟ್ಟಿ ಮಾಡೋಕ್ಕೆ ನಾವೇನು ಮಾಡ್ತೀವಿ ಹೇಳಿ, ಅಕ್ಕಿ ಹಿಟ್ಟು ಹಾಕ್ತೀವಿ, ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ನೀರಾಗಿ ಕಲಿಸ್ತೀವಿ. ಇದು ಮಜ್ಜಿಗೆ ಹಾಕಿ ಮಾಡೋದ್ರಿಂದ ತಂಪುನೂ ಆರೋಗ್ಯಕ್ಕೂ ಒಳ್ಳೆಯದು. ಈ ಬೇಸಿಗೆಗೆ ಮಜ್ಜಿಗೆ ಹಾಕಿ ಮಾಡಿ ನೀವೇ ಟೇಸ್ಟ್ ಹೇಳಿ ಹೆಂಗಿದೆ ಅಂತ. ಒಂಚೂರು ಉಳಿ ಅಂಶ ಇಲ್ಲ. ಇಲ್ಲಿ 2 ತೊಟ್ಟಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನಾದಬೇಕು, ಸ್ಪ್ಯಾಚುಲಾದಿಂದ ಚೆನ್ನಾಗಿ ನಾದಿದ್ರೆ ನಿಮಗೆ ತೋರಿಸ್ತೀನಿ ಅದು ಬೆಂದಿದೆಯೋ ಇಲ್ವೋ ಅಂತ. 1-8 ನಿಮಿಷ ಆದಮೇಲೆ ನೋಡಿ, ಅದು ಉಂಡೆ ಆಕಾರಕ್ಕೆ ನೀಟಾಗಿ ಬಂದ್ಬಿಡುತ್ತೆ. ನೀವು ಬೇಡ ಅಂದರೆ ಪೂರ್ತಿ ಅಕ್ಕಿ ಹಿಟ್ಟಲ್ಲೇ ಮಾಡ್ಕೊಳ್ಬೋದು. ನಾನು ಗೋಧಿ ಹಿಟ್ಟು ಹಾಕಿರೋದೇ ವಿಶೇಷವಾದ ಟೇಸ್ಟ್ ಸಿಗುತ್ತೆ ನೋಡಿ. ಎಷ್ಟು ಸಾಫ್ಟಾಗಿ ಒಳ್ಳೆ ಹೂ ಬಂದಂಗೆ ಬರ್ತಿದೆ, ಚೆನ್ನಾಗಿ ಬೆಂದಿದೆ. ಬೆಂದಿಲ್ಲ ಅಂದರೆ ನಿಮ್ಮ ಕೈಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದು 2 ಸೆಕೆಂಡ್ ತೆಗೆದು ಬಿಡೋಣ. ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ನೀವೇ ಅಂತೀರಾ, ನಿಜವಾಗ್ಲೂ ಹೇಮಾ ತುಂಬ ಟೇಸ್ಟಿಯಾಗಿತ್ತು ಅಂತ. ಬೇಕಿದ್ದರೆ ನೀವಿಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ಸೌತೆಕಾಯಿ ತುರಿನೂ ಹಾಕ್ಕೊಳ್ಬೋದು, ಅದು ವಿಶೇಷವಾದ ಟೇಸ್ಟ್ ಕೊಡುತ್ತೆ. ಈರುಳ್ಳಿ ಸಹ ಹಾಕ್ಕೊಳ್ಬೋದು. ನಾನು ಸಿಂಪಲ್ಲಾಗಿ ಪ್ಲೇನಾಗಿ ಕಾಯಿ ಚಟ್ನಿ ಜೊತೆ ಕಾಂಬೋ ಮಾಡಿದ್ದೀನಿ ಈವ್ನಿಂಗ್ ಟಿಫನ್ಗೆ ಅಂತ. ನಾನು ಇದನ್ನು ಮಾಡಿದ್ದು ನೋಡಿ, ಒಂಚೂರು ಅಂಟ್ಕೊಳ್ತೀರ. ಸೊ ನಿಮ್ಗೆ ಇಷ್ಟ ಆದರೆ ಇವತ್ತಿನ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ, ಓಕೆನ? ಇದನ್ನು ಚೆನ್ನಾಗಿ ನಾದೋಣ. ನಾದೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಈಗಾಗಲೇ ಸಾಫ್ಟಾಗಿ ಬಂದಿದೆ, ನಿಮಗೆ ಉಂಡೆ ತೋರಿಸಿದ್ದೀನಿ ನಾನು. ಅಂದರೂ 1-2 ನಿಮಿಷ ಚೆನ್ನಾಗಿ ಅದನ್ನು ನಾದ್ಕೊಳ್ಳೋಣ. ನಾವು ಎಷ್ಟು ಚೆನ್ನಾಗಿ ನಾದಿದ್ರೆ ನಮ್ಮ ರೊಟ್ಟಿ ಅಷ್ಟೇ ಸಾಫ್ಟಾಗಿ ಮೃದುವಾಗಿ ಬರುತ್ತೆ, ಹೂ ತಿನ್ನಂಗೆ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವೇ ಮತ್ತೆ ಹೇಳ್ತೀರಾ, ಹೌದು ಹೇಮಾ ನೀವು ಹೇಳಿದ ಕರೆಕ್ಟ್ ಅಂತ. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟಷ್ಟು ತಪ್ಪು ತಪ್ಪ ಉಂಡೆ ಮಾಡಿಕೊಂಡು ಆರಾಮಾಗಿ ಅಕ್ಕಿ ಹಿಟ್ಟನ್ನ ನೆನೆ ಹಾಕ್ಕೊಂಡು ಅದರಲ್ಲಿ ಲಟ್ಟಿಸ್ಕೊಳ್ಳೋದು. ಉದುರಿಸ್ಕೊಳ್ಳೋಣ ಸ್ವಲ್ಪ ಅಕ್ಕಿ ಹಿಟ್ಟನ್ನ, ಅದರಲ್ಲಿ ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ಥರ ನಂಗೊಂದು 4 ಅಕ್ಕಿ ರೊಟ್ಟಿ ಚಿಕ್ಕ ಚಿಕ್ಕದಾಗಿ ಆಯಿತು. ಎಲ್ಲಾದರೂ ಕಿತ್ತೋಗುತ್ತೆ ಅಂದಿರಾ? ಡೆಫಿನೆಟಾಗಿ ಕಿತ್ತೋಗಲ್ಲ, ಅಷ್ಟು ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ. ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ, ನಿಮ್ಗೇನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಯಾರ್ಯಾರು ನೀರು ಮಜ್ಜಿಗೆ ಉಪಯೋಗಿಸಿ ಅಕ್ಕಿ ರೊಟ್ಟಿ ಮಾಡ್ತೀರಾ ಅಂತಲೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ನೀವು ಯಾವ ರೀತಿ ಮಾಡ್ತೀರಾ ಅಂತಲೂ ನನಗೆ ಹೇಳಿ, ಓಕೆನಾ? ಸೊ ಈ ಥರ ನೋಡಿ ಎಷ್ಟು ತೆಳ್ಳಿಕ್ಕಿದೆ ಅಂತ. ಬನ್ನಿ, ಒಂದೊಂದೇ ಅಕ್ಕಿ ರೊಟ್ಟಿ ಲಟ್ಟಿಸ್ಬಿಟ್ಟು ಅದನ್ನು ಎಂಚಲ್ಲಿ ಸುಟ್ಕೊಳ್ಳೋಣ. ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ಕಾಂಬೋ ಆಗಿ ಕಾಯಿ ಚಟ್ನಿ ಮಾಡಿದೆ. ಕಾಯಿ ಚಟ್ನಿ ಬೇಡ ಅಂದರೆ 1 ತುಪ್ಪ ನೆಂಚ್ಕೊಂಡು ಸರಿ, ಇಲ್ಲ 1 ಚೂರು ಉಪ್ಪಿನಕಾಯಿ ಹಾಕ್ಕೊಂಡು ಸೂಪರ್ ಆಗಿರುತ್ತೆ. ಸೊ ತುಪ್ಪ ತುಂಬ ಚೆನ್ನಾಗಿದೆ, ಅಥವಾ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ಈ ಬೇಸಿಗೆಗೆ ಯಾರು ಉಪ್ಪಿನಕಾಯಿ ತಿನ್ನಲ್ಲ ಅಲ್ವಾ? ಇದನ್ನು ಚೆನ್ನಾಗಿ ಕಾಯಿಸಿ. ನೀವು ಅಕಸ್ಮಾತ್ ಡಯಟ್ ಮಾಡ್ತೀರಾ, ಇಲ್ಲಿ ಎಣ್ಣೆನೂ ಹಾಕ್ಕೊಂಡ್ಬಿಡಿ, ಅಷ್ಟು ಸಾಫ್ಟಾಗಿ ಎಣ್ಣೆ ಇಲ್ಲದೇನು ಸಾಫ್ಟಾಗಿ ಬರುತ್ತೆ, ಅಷ್ಟು ಟೇಸ್ಟಿಯಾಗಿ ಫ್ಲಫಿಯಾಗಿರುತ್ತೆ. ಇಲ್ಲ, ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಕ್ಕಿ ರೊಟ್ಟಿನ ಸುಟ್ಕೊಳ್ತಿದ್ದೀನಿ. ಸೊ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ಕೊಡಿ, ನಿಮ್ಗೆ ಏನು ಅನಿಸು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ನಂದು ಒಳ್ಳೆ ಸೂಪರ್ ಡೂಪರ್ ರೆಸಿಪಿ ಜೊತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ನಾಳೆ ಅಂತ ಹೇಳ್ತಾ, ನೋಡಿ ಬನ್ನಿ ನಮ್ಮ ಅಕ್ಕಿ ರೊಟ್ಟಿನ ಸುಟ್ಕೊಂಬಿಡೋಣ. ತುಂಬ ವಿಶೇಷವಾದ ಸ್ವಾದ ಕೊಡುತ್ತೆ. ನೀವು ಮಾಮೂಲಿ ಅಕ್ಕಿ ರೊಟ್ಟಿ ಮಾಡೋದಕ್ಕೂ ಈ ಕಡೆ ನಾನು ನೀರು ಮಜ್ಜಿಗೆ ಹಾಕಿ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ ಸ್ವಾದದಲ್ಲಿ, ಎಸ್ಪೆಷಲಿ ಟೇಸ್ಟಲ್ಲಿ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಸಾಫ್ಟಾಗಿದೆ ಅಂದರೆ, ನೀವು ಯಾವಾಗಲೂ ಇದೇ ಥರ ಅಕ್ಕಿ ರೊಟ್ಟಿ ಮಾಡಿ ತಿಂತೀರ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಒಂದು ಕ್ಲೋಸಪ್ ವ್ಯೂ ಹಾಕ್ಬಿಡ್ಲಾ? ನೋಡ್ಕೊಂಬನ್ನಿ, ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ, ಓಕೆನಾ? ಸೂಪರಾಗಿ ಕಾಣ್ತಿದೆ ಅಲ್ವಾ ನಿಮಗೆ? ಓಕೆನಾ, ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನಾಳೆ ಇನ್ನೊಂದು ಒಳ್ಳೆ ಸೂಪರ್ ಡೂಪರ್ ರೆಸಿಪಿ ಜೊತೆ ನಿಮ್ಮ ಡೆಫಿನೆಟಾಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ,
ನಮ್ಮ ಅಕ್ಕಿ ರೊಟ್ಟಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.